ಸದಲ್ಗ ಪಟ್ಟಣದ ನಿವೃತ್ತ ಶಿಕ್ಷಕ ಹಾಗೂ ಲೇಖಕ ಡಾಕ್ಟರ್ ಪ್ರಕಾಶ್ ಭೋಜಿಯವರು ಬರೆದ 37ನೇ ಪುಸ್ತಕ ಬಿಡುಗಡೆ ಸಮಾರಂಭವು ಕುಂದಕುಂದ ಕನ್ನಡ ಶಾಲೆ ಸಭಾಂಗಣದಲ್ಲಿ ಜರುಗಿತು. ಚಕ್ರವರ್ತಿ ಪರಮಪೂಜ್ಯ 108 ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಜೀವನ ಚರಿತ್ರೆಯನ್ನು ಸಾರುವ ಉಪಸರ್ಗ ವಿಜೇತ ಚರಿತ್ರೆ ಎಂಬ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಸದಲ್ಗ ಪಟ್ಟಣದ ಕುಂದಕುಂದ ಕನ್ನಡ ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಸದಲ್ಗ ಪಟ್ಟಣದ ನಿವೃತ್ತ ಶಿಕ್ಷಕರಾದ ಡಾಕ್ಟರ್ ಪ್ರಕಾಶ್ ಭೋಜೆಯವರು ಬರೆದ 37ನೇ ಪುಸ್ತಕ ಚಕ್ರವರ್ತಿ ಪರಮಪೂಜ್ಯ 108 ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಜೀವನ ಚರಿತ್ರೆಯನ್ನು ಸಾರುವ ಉಪಸರ್ಗ ವಿಜೇತ ಚರಿತ್ರೆ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಈ ಸಮಾರಂಭದಲ್ಲಿ ಡಾಕ್ಟರ್ ಪಿಎಂ ಭೋಜೆ ತಮ್ಮ ಲೇಖನದ ಬಗ್ಗೆ ಮಾತನಾಡಿದರು. ಸಮಾರಂಭದ ಕುರಿತು ಅರುಣ್ ದೇಸಾಯಿ, ಪ್ರಕಾಶ್ ಪಾಟೀಲ್, ದಾದಾ ಸಾಹೇಬ್ ಪಾಟೀಲ್ ಮಾತನಾಡಿದರು. ಜೈನ ಧರ್ಮದ ಒಬ್ಬ ಮಹಾನ್ ಸ್ವಾಮಿಗಳು, ಗುರುಗಳು, ಅವರ ಒಂದು ಆಚಾರ ವಿಚಾರ ಜೈನ ಧರ್ಮ ಇನ್ನು ಪುರಾತನ ಸಂಸ್ಕೃತಿಯ ಒಂದು ಧರ್ಮ ಆಗಿದ್ದು ಆ ಒಂದು ಧರ್ಮದ ಮುಖ್ಯ ಒಂದು ಕಠಿಣ ಪರಿಶ್ರಮ ಮತ್ತು ಒಂದು ಕಠಿಣ ತ್ಯಾಗಿಗಳಾಗಿ ಈ ಸ್ವಾಮಿಗಳು ನಮ್ಮ ಸಮೀಪದ ಬೌದ್ಧ ಗ್ರಾಮದ ಅವರ ಜನನ ಆಯಿತು. ನಮ್ಮ ಸಂಘ ಅದೇ ಪ್ರಕಾರ ನಮ್ಮ ಅವರು ಆ ಊರು ಇಂಥ ಒಂದು ತ್ಯಾಗಿಗಳಿಂದ ಆ ಒಂದು ಊರು ಪವಿತ್ರ ಆಯಿತು. ಅದೇ ಪ್ರಕಾರವಾಗಿ ನಮ್ಮಲ್ಲಿಯೂ ಸಹ ನಮ್ಮ ಊರಿಗೆ ಇತಿಹಾಸದ ಸ್ವಾಮಿಗಳಿಂದ ಪವಿತ್ರ ಆಯಿತು, ಈ ಪವಿತ್ರ ಆಯಿತು. ಮತ್ತು ಅದೇ ಪ್ರಕಾರ ಈ ಭುಜೇಶ್ವರಗಳು ಪ್ರತಿಯೊಂದು ಪ್ರಮಾಣಗಳು ಅತ್ಯಂತ ಉಲ್ಲೇಖನೀಯ. 38 ಕಾಲ್ಪನಿಕ ನೇಮ ಅವರು ರಾಜ್ಯದ ಕವಿಗಳಲ್ಲಿ ಒಬ್ಬ ಕವಿ ಅಂತಲೇ ಪರಿಗಣಿಸ್ತಾರೆ. ಆ ಇದಕ್ಕೆ ಅವರಿಗೆ ಈಗಾಗಲೇ ಎಂಟ್ರೆನ್ಸ್ ಫಾರ್ಮ್ ಮಾಡಿಕೊಂಡಿದ್ದಾರೆ, ಅದನ್ನು ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅದೇ ರೀತಿ ಈಗ ಹೇಳಿದ್ರು ಈ ಕುಂದಕೊಂದು ಸಾಧಿಸಿದ್ದಾರೆ, ಯಾಕೆ ಹೇಳಿದ್ರು ಎಲ್ಲರೂ ಕೂತಾಗಬೇಕು. ಕುಂದಕೊಂದು ಶಾಲೆ ಆಗಬೇಕಾದ್ರೆ ಅವರು ಮಾಡ್ಕೋದೇ ಕಾರಣ ಯಾಕಂದ್ರೆ ಎಲೆ ಮಾಡ್ತಂತೇಳಿ ಅವರ ಜೀವ ಇದ್ದರು. ಅವರು ಶ್ರೀರಾಮ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್, ಇವರಿಗೆ ಅವರಿಗೆ ಪರಿಚಯ. ಇವರು ನನ್ನ ಮತ್ತು ಓದ ಅವರಿಗೆ ಪರಿಚಯ ಮಾಡಿ ಕೊಟ್ಟವರು. ಇವ್ರೆ ಅವಾಗ ಮಾತ್ರ ಒಂದು ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಅಂದ್ರೆ ಸಂಸ್ಥೆಯ ರಜಿಸ್ಟ್ರೇಷನ್ ಸಂದರ್ಭದಲ್ಲಿ ಪೂರ್ಣ ಹೆಲ್ಪ್ ಮಾಡಿ ನನ್ನ ಸಂಘ ಇದ್ದು ಈ ರಿಜಿಸ್ಟರ್ ಆಗಿ ಎಂಎ ಆಗಿ ಬೆಳೆದ ಕಾರಣ ಅವರು ಒಬ್ಬರು ಕಾರಣ ಅಂತ ಹೇಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಈ ರೀತಿ ಅವರು ಇದೇ ಧರ್ಮ ಪ್ರಚಾರಕ್ಕಾಗಿ ಈ ಪುಸ್ತಕದ ಪ್ರಯೋಗ ಈಗ ಬರುವ ಕಾಲಗಳಲ್ಲಿ ಈ ಹುಡುಗರಿಗೆ ಅಂದ್ರೆ ಪುಸ್ತಕದಿಂದ ಜ್ಞಾನ ಆಗಲಿ, ಇದೇ ರೀತಿ ಅವರು ಇನ್ನೂ ಹೆಚ್ಚಿನ ಹೆಚ್ಚಿನ ಕಾವ್ಯ ಕವನ ಲೇಖನಗಳನ್ನು ಬರೀರಿ. ರಾಜಕೀಯ ಕ್ಷೇತ್ರದಲ್ಲಿ ವಿಚಾರ ಮಾಡಿ ನೋಡಿದ್ರೆ ಸಮಾಜ ಕಲ್ಯಾಣ ಮಂತ್ರಿ ಪಿ ಹೆಗ್ಡೆ ಅವರ ಹೆಸರನ್ನು ನೆನೆಸಬೇಕಾಗ್ತದೆ. ಅದೇ ಪ್ರಕಾರ ಈಗ ಸದ್ಯದಲ್ಲಿ
ಸದರ್ಗಾ ಪಟ್ಟಣದ ಹೆಸರನ್ನು ರಾಜ್ಯಾದ್ಯಂತ ಮೆರೆಸಿದಂತಹ ವ್ಯಕ್ತಿಗಳಲ್ಲಿ ಸಾಹಿತಿಗಳಾದ ಡಾಕ್ಟರ್ ಭೋಜಿ ಅವರ ಹೆಸರನ್ನು ತೆಗೆದುಕೊಳ್ಳಲಿಕ್ಕೆ ನನಗೆ ಅತ್ಯಂತ ಅನುಭವ. ಯಾರು ಚಪ್ಪಾಳೆ ತಟ್ಟುವುದಿಲ್ಲ. ಸಭೆಯಲ್ಲಿ ಒಂದು ಜಾಗೃತಿ ಮೂಡಿಸಿ ಬರಬೇಕಾದ್ರೆ ಲೇಖಕರಿಗೆ ಎರಡು ಆಶ್ರಯ ಸ್ಥಾನ ಬೇಕು. ಅವ್ರು ಹೇಳಿದ್ರು ರಾಜಾಶ್ರಯವೂ ಬೇಕು ಮತ್ತು ಈ ಚಪ್ಪಾಳೆ ಆಶ್ರಯವೂ ಬೇಕು. ಯಾಕಂದ್ರೆ ಅದರೊಳಗೆ ಒಂದು ಜೀವಂತ ಬಲ ಬರ್ತದೆ. ಈ ಸಂದರ್ಭದಲ್ಲಿ ಬಿಬಿ ಪಾಟೀಲ್, ಆದಿನಾಥ್ ಗಿಜುನೆ, ದರಪ್ಪ ಹವಾಲ್ದಾರ್, ಸುರೇಶ್ ಉದ್ಗಾಮೆ, ಉದಯ್ ಬದ್ನಿಕಾಯ್, ಅಭಿನಂದನ್ ಪಾಟೀಲ್, ಆನಂದ್ ಪಾಟೀಲ್, ಸತೀಶ್ ಪಾಟೀಲ್, ಭರತ್ ಬೋರ್ಗಾಮೆ, ಆದ್ಗೌಡ ತಾರ್ದಾಳೆ, ರಾಯ್ಗೌಡ ಪಾಟೀಲ್, ಅಭಿಜಿತ್ ಪಾಟೀಲ್ ಹಾಗೂ ಸದರ್ಗಾ ಪಟ್ಟಣದ ಜನರು ಉಪಸ್ಥಿತರಿದ್ದರು.